ಕರ್ನಾಟಕ ಲೋಕಾಯುಕ್ತ ಅನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. 86ರಲ್ಲಿ ಮೊದಲನೇ ಲೋಕಾಯುಕ್ತರ ನೇಮಕ ಆಯಿತು. ಅದರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಸರ್ಕಾರ ಒಂದು ಪೊಲೀಸ್ ಸಂಸ್ಥೆಯನ್ನು ಲೋಕಾಯುಕ್ತಕ್ಕೆ ಕೊಡಬೇಕನ್ನುವ ಒಂದು ಆದೇಶವನ್ನು ಕೊಟ್ಟಿದ್ದರು. ಅದರ ಪ್ರಕಾರ ಒಂದು ಸಂಸ್ಥೆಯನ್ನು ಕೊಟ್ಟಿದ್ದರು, ಪೊಲೀಸ್ ಸಂಸ್ಥೆ. ಯಾಕಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಯಾವುದೇ ವಿಚಾರಣೆ ಆಗಬೇಕಾದ್ರೆ ಅದೊಬ್ಬ ಪೊಲೀಸ್ ಅಧಿಕಾರಿಯಿಂದ ಮಾತ್ರ ಆಗಬೇಕು, ಹೊರತು ಇನ್ಯಾರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಲೋಕಾಯುಕ್ತರು ಪೊಲೀಸ್ ಅಧಿಕಾರಿ ಅಲ್ಲ ಪೊಲೀಸ್ ಆ್ಯಕ್ಟ್ ಪ್ರಕಾರ. ಆ ಹಿನ್ನೆಲೆಯಲ್ಲಿ ಒಂದು ಸಂಸ್ಥೆಯನ್ನು ಕೊಟ್ಟಿದ್ದರು. ಅದು ಅವರ ಮಾತ್ರ ಪೊಲೀಸ್ ಸಂಸ್ಥೆಗಿಂತ ಸಪ್ರೇಟ್ ಆಗಿತ್ತು. ಅದು ಲೋಕಾಯುಕ್ತರ ಆಡಳಿತ ಇದರಲ್ಲಿ ನಿಯಮ ಪ್ರಕಾರ ಕೆಲಸ ಮಾಡ್ತಾ ಇತ್ತು. ಸುರುವಿನಲ್ಲಿ ಅಷ್ಟೊಂದು ಕೆಲಸ ಆಗದೇ ಇದ್ದರೂ ತದನಂತರ 2001ರಿಂದ ಜಸ್ಟಿಸ್ ವೆಂಕಟಾಚಲಯ್ಯನ ಅವರು ಬಂದ ನಂತರ ಭಾಳ ಉತ್ತಮವಾದ ಕೆಲಸ ಮಾಡಿದರು. ಆ ಸಂಸ್ಥೆ ಜನಪ್ರಿಯವಾಯಿತು. ತದನಂತರ ಲೋಕಾಯುಕ್ತದ ಒಂದು ಗಣಿ ವರದಿ ಬಂದಿತ್ತು. ಅದರಲ್ಲಿ 3 ಜನ ಮುಖ್ಯಮಂತ್ರಿಗಳ ಹೆಸರಿತ್ತು, ಸುಮಾರು ಮಂತ್ರಿಗಳ ಹೆಸರಿತ್ತು, MLAಗಳ ಹೆಸರಿತ್ತು, IAS IPS ಅಧಿಕಾರಿಗಳ ಹೆಸರಿತ್ತು. ಆ ಆಧಾರದ ಮೇಲೆ ವಿಚಾರಣೆಗಳು ನಡೀತಾ ಇದ್ದವು. ಅದು ಯಾಕೋ ಯಾವುದೇ ಕಾರಣಕ್ಕೆ ನಿಮ್ಗೆ ಗೊತ್ತಿರಬೇಕು, ಎಲ್ರಿಗೂ ಗೊತ್ತಿದ್ದ ವಿಚಾರ, ಅಧಿಕಾರದಲ್ಲಿದ್ದವರಿಗೆ ಸಮಾಧಾನ ಆಗಲಿಲ್ಲ. ಈ ರೀತಿ ದಾಳಿಗಳಾಗ್ತಾಯಿವೆ, ಚಾರ್ಜ್ಶೀಟ್ಗಳು ಫೈಲ್ ಆಗ್ತಾಯಿವೆ ಅನ್ನೋ ಹಿನ್ನೆಲೆಯಲ್ಲಿ ಏನು ಮಾಡಬೇಕಂದ್ರೆ ಕಾಯ್ತಾ ಇರಬೇಕಂತ ನನಗೆ ಕಾಣಿಸ್ತದೆ. ಅದರದ್ದು ಅವ್ರದ್ದೊಂದು ನಾಟಕ ಇದೆ, ಅದು ಕೂಡ ನಿಮ್ಮ ಮುಂದೆ ಹೇಳ ಬಯಸ್ತೇನೆ. ನಾನು 2011ರಲ್ಲಿ ಲೋಕಾಯುಕ್ತ ಸಂಸ್ಥೆ ಗಣಿ ವರದಿಯನ್ನು ಕೊಟ್ಟಿತ್ತು. ಅದನ್ನು ಅಂದಿನ ಸರ್ಕಾರ ಆಡಳಿತಕ್ಕೆ ತರಲಿಲ್ಲ. ಆವಾಗ ವಿರೋಧ ಪಕ್ಷದಲ್ಲಿದ್ದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಬಹಿರಂಗವಾಗಿ ಹೇಳ್ತದೆ, ನೀವಿದನ್ನು ಜಾರಿಗೆ ತರದೇ ಇದ್ದರೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಒಂದು ಪ್ರತಿಭಟನೆ ಕೂಡ ಮಾಡ್ತಾರೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾರೆ. ಮತ್ತು ಅಂದಿನ ಸರ್ಕಾರ BJP ಸರ್ಕಾರ ಅವರು ಇದನ್ನು ಜಾರಿಗೆ ತರಲಿಲ್ಲ. 2014ರಲ್ಲಿ ಕಾಂಗ್ರೆಸ್ ಪಕ್ಷನೇ ಆಡಳಿತಕ್ಕೆ ಬರ್ತದೆ, ಅವರು ಅದನ್ನು ಜಾರಿಗೆ ತರಲಿಲ್ಲ. ನಾಟಕ ನೋಡಿ, ವಿರೋಧ ಪಕ್ಷದಲ್ಲಿದ್ದಾಗ ಬೆರಳು ತೋರಿಸೋದು, ಅದು ಮಾಡಿಲ್ಲ ಇದು ಮಾಡಿಲ್ಲ, ನಮಗೆ ಅಧಿಕಾರ ಕೊಟ್ಟರೆ ನಾವು ಮಾಡ್ತೇವೆ ಅನ್ನೋದು ಮಾಡಿಲ್ಲ. 2016ರಲ್ಲಿ ಲೋಕಾಯುಕ್ತಕ್ಕಿದ್ದ 2 ಅಧಿಕಾರದಲ್ಲಿ ಒಂದು ಅಧಿಕಾರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಅಧಿಕಾರವನ್ನು ಕಿತ್ಕೊಂಡು ಬಿಟ್ಟರು ಅಂದಿನ ಸರ್ಕಾರ. ಅದನ್ನು ಇದಕ್ಕೆ ನೋಡ್ಕೊಳ್ಳೋಕ್ಕೆ ACB ಅನ್ನೋ ಸಂಸ್ಥೆಯನ್ನು ಸೃಷ್ಟಿ ಮಾಡಿ ACB ಕೊಟ್ಟರು. ಆ ACB ಸಂಸ್ಥೆ ನೀವೆಲ್ಲ ನೋಡಿರಬೇಕು, ಒಬ್ಬ ಮಂತ್ರಿ ವಿರುದ್ಧ ಚಾರ್ಜ್ಶೀಟ್ ಹಾಕಿಲ್ಲ, ಒಬ್ಬ ಮುಖ್ಯಮಂತ್ರಿಯನ್ನು ಬಿಟ್ಟುಬಿಡಿ, MLAಗಳ ವಿರುದ್ಧ ಹಾಕಿಲ್ಲ, IAS IPS ಅಧಿಕಾರಿಗಳ ವಿರುದ್ಧ ಹಾಕಿಲ್ಲ. ಸುಮಾರು 16ರಿಂದ 2022ರಲ್ಲಿದ್ದೇವೆ, 7 ವರ್ಷ ಸಮಯದಲ್ಲಿ ಒಬ್ಬ ರಾಜಕಾರಣಿ ಆಗಲಿ ಇರಲಿಲ್ಲ. ಇತ್ತೀಚೆಗೆ ಒಬ್ಬ ರಾಜಕಾರಣಿ ವಿರುದ್ಧ ಮಾಡಿದ್ದಾರೆ, ಅದು ED ಅವರು ಹೇಳಿದ್ರು ಅಂತ ಮಾಡಿದರು, ಮತ್ತು ಅವರ ವಿರುದ್ಧ ಭಾಳಷ್ಟು ಆರೋಪಗಳು ಬರ್ತಾಯಿದ್ರು ACB ವಿರುದ್ಧ. ಅದರಿಂದಾಗಿ ತೋರಿಸೋಕ್ಕೆ ಒಬ್ಬನ ಮೇಲೆ ಹಾಕಿದ್ದಾರೆ 1 ವರ್ಷದಲ್ಲಿ. ಅಂದರೆ ಅವರೊಂದು ಪ್ರಶ್ನೆಗೆ ಜವಾಬು ಕೊಡಬೇಕಾಗ್ತದೆ, ರಾಜಕೀಯದಲ್ಲಿ ಭ್ರಷ್ಟಾಚಾರ ಇಲ್ಲವೇ ಅನ್ನೋ ಒಂದು ಪ್ರಶ್ನೆ ಅಲ್ಲ, ಅಥವಾ ಹಿರಿಯ ಅಧಿಕಾರಿಗಳಲ್ಲಿ ಭ್ರಷ್ಟಾಚಾರ ಇಲ್ಲವೇ ಅಂತ. ಈ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದಲ್ಲಿದ್ದಂಥ BJP ಅವರು ಅವರೊಂದು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮನ್ನು ಅಧಿಕಾರಕ್ಕೆ ತಂದರೆ 24 ಗಂಟೆಯಲ್ಲಿ ACBಯನ್ನು ಡಿಸಾಲ್ವ್ ಮಾಡಿಬಿಡ್ತೇವೆ, ಲೋಕಾಯುಕ್ತಕ್ಕೆ ಹೆಚ್ಚಿನ ಅಧಿಕಾರ ಕೊಟ್ಟು ಅವರಿಗೆ ಕೈಯನ್ನು ಕೊಡ್ತೇವೆ ಅಂತ ಬರೆಸಿ ಕೊಡ್ತಾರೆ. ತದನಂತರ BJP ಅವರು ಅಧಿಕಾರಕ್ಕೆ ಬರ್ತಾರೆ. ಅವರು 24 ಗಂಟೆ ಬಿಟ್ಟು 24 ತಿಂಗಳಾಗಲೇ, ಅದಕ್ಕಿಂತ ಜಾಸ್ತಿ ಆಗಿದೆ ಇವಾಗ, ಅವರು ಬದಲಾವಣೆ ತಂದಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಯಾರೋ ಒಬ್ಬರು ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕ್ತಾರೆ, ಇದನ್ನು ನೀವು ACBಯನ್ನು ಬರ್ಖಾಸ್ತು ಮಾಡಬೇಕಂತ. ಅದು ಸುಮಾರು ವರ್ಷದ ನಂತರ ಇವಾಗ ಬಂದಿದೆ ತೀರ್ಪು, ನಿನ್ನೆ ಮೊನ್ನೆ ಏನು ಅದರ ಪ್ರಕಾರ ACBಯನ್ನು ಡಿಸಾಲ್ವ್ ಮಾಡಬೇಕು, ಈ ಅಧಿಕಾರವನ್ನು ಮತ್ತೆ ಲೋಕಾಯುಕ್ತಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಆ ನಡುವೆ ಭಾಳಷ್ಟು ಪ್ರತಿಭಟನೆಗಳು ನಡೆದವು, ಲೋಕಾಯುಕ್ತಕ್ಕೆ ಅಧಿಕಾರ ಕೊಡಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವುದನ್ನು. ಇದನ್ನು ಯಾರೂ ಸರ್ಕಾರ ಗಮನಿಸಿರಲಿಲ್ಲ. ಇವಾಗ ತೀರ್ಪು ಬಂದಿದೆ, ಅದರ ಪ್ರಕಾರ ಲೋಕಾಯುಕ್ತಕ್ಕೆ ವಾಪಸ್ ಆ ಅಧಿಕಾರ ಕೊಡಬೇಕು, ಅದಕ್ಕೆ ಬೇಕಾದಂಥ ಕಾನೂನಿನ ತಿದ್ದುಪಡಿ ಲೋಕಾಯುಕ್ತ ಕಾಯ್ದೆಯಲ್ಲಿ ಮಾಡಬೇಕಂತ ಆದೇಶ ಕೊಟ್ಟಿದ್ದಾರೆ. ನೋಡಬೇಕು ಏನು ಮಾಡ್ತಾರಂತ. ಅವರು ಸುಪ್ರೀಂ ಕೋರ್ಟ್ ಬಾನೆಗಳನ್ನು ತಿಳ್ಕೊಂಡು ಅವರು ಸುಮ್ಮಗಿದ್ದುಬಿಟ್ಟು ಬೇರೆಯವರ ಕೈಯಲ್ಲಿ ಬೇಕಾದರೂ ಅಪೀಲ್ ಹಾಕಿಸ್ಬೋದು, ಅಂತೂ ಇಂತೂ ಮುಂದೂಡೋ ಪ್ರಯತ್ನ ಆಗ್ಬೋದು. ಅದು ಒಂದು ವೇಳೆ ಇದು ಬರೀ ಈ ತಿದ್ದುಪಡಿ ತಂದರೆ ಮಾತ್ರ ಸಾಲಲ್ಲ, ಲೋಕಾಯುಕ್ತಕ್ಕೆ ಒಂದು ಬಲಿಷ್ಠವಾದ ಪೊಲೀಸ್ ಸಂಸ್ಥೆಯನ್ನು ಕೊಡಬೇಕು. ಅದರ ಮೇಲ್ವಿಚಾರಣೆ ಮಾಡುವವರು ಲೋಕಾಯುಕ್ತರೇ ಆಗಬೇಕು ಹೊರತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ. ಎರಡನೇದಾಗಿ ಅದಕ್ಕೆ ಕಳಿಸುವಂಥ ಅಧಿಕಾರಿಗಳನ್ನು ಲೋಕಾಯುಕ್ತರ ಸಮ್ಮತಿ ಪಡ್ಕೊಂಡು ಕಳಿಸ್ಬೇಕು, ಅವ್ರಿಗೆ ಇಷ್ಟ ಬಂದವರನ್ನು ಕಳಿಸಿದರೆ ಪ್ರಯೋಜನ ಇಲ್ಲ. ಮೂರನೇದಾಗಿ ಅಧಿಕಾರಿಗಳಿಗೆ ಬೇಕಾದಂಥ ಅಧಿಕಾರ ಮತ್ತು ಸೌಲಭ್ಯವನ್ನು ಕೊಡಬೇಕು.
ಬಹಳ ಮುಖ್ಯವಾಗಿ ಇವತ್ತಿನ ಕಾನೂನಿನಲ್ಲಿ ಒಂದು ಸ್ಯಾಂಕ್ಷನ್ ಪವರ್ ಅಂತ ಇದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರನ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕಾದ್ರೆ ಅದಕ್ಕೆ ಕೋರ್ಟಿನ ಪರ್ಮಿಷನ್, ಇದು ಸರ್ಕಾರದ ಪರ್ಮಿಷನ್ ಬೇಕು. ಅದು ಯಾಕೆ ಈ ಕಾನೂನು ತಂದದ್ದು? ಬ್ರಿಟಿಷ್ ಕಾಲದಲ್ಲಿ ಆವಾಗ ಸ್ವತಂತ್ರ ಹೋರಾಟಗಳು ನಡೀತಾ ಇದ್ದವು. ಅವರು ಬ್ರಿಟಿಷರಿಗೆ ಒಂದು ಸಂಶಯ ಇತ್ತು ನಮ್ಮ ಅಧಿಕಾರಿಗಳ ಮೇಲೆ ಸುಳ್ಳು ಕಂಪ್ಲೇಂಟ್ ಹಾಕ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ರಕ್ಷಣೆ ಕೊಡೋಕ್ಕೆ ಅಂತ ಮಾಡಿದರು. ಇವತ್ತು ನಮ್ಮದೇ ಆದ ಸರ್ಕಾರ ಇದೆ ಅಲ್ಲ. ಎರಡನೇದಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇರದಂಥ ಹಕ್ಕನ್ನು ಯಾಕೋ ಇವರು ಕೊಡಬೇಕು ಇದಕ್ಕೆ ಬರೀ ಅಧಿಕಾರಿಗಳಿಗೆ? ಇವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ನೀವೇ ಆಗಲಿ ನಾನೇ ಆಗಲಿ ಏನಾದರೂ ಭ್ರಷ್ಟಾಚಾರದಲ್ಲಿ ತೊಡಗಿದರೆ ಅಥವಾ ಇನ್ಯಾವುದೇ ಕ್ರಿಮಿನಲ್ ಕೇಸಲ್ಲಿ ತೊಡಗಿದರೆ ನಮ್ಮ ಮೇಲೆ ಪೊಲೀಸ್ನವ್ರು ಹಾಕ್ಬೋದು, ವಿಚಾರಣೆ ಮಾಡ್ಬೋದು, ಆರೋಪ ಪಟ್ಟಿ ಸಲ್ಲಿಸ್ಬೋದು, ಮತ್ತು ಕೋರ್ಟಲ್ಲಿ ವಿಚಾರಣೆ ಕೇಸ್ ನಡೆಸ್ಬೋದು. ಆದರೆ ಸರ್ಕಾರಿ ನೌಕರರ ವಿರುದ್ಧ, ಅದು ರಾಜಕಾರಣಿಗಳನ್ನು ಸೇರಿಸಿ, ಅವರ ವಿರುದ್ಧ ನೀವು ಏನಾದರೂ ಒಂದು ಕಂಪ್ಲೇಂಟ್ ಮಾಡಿದರೆ ಅದಕ್ಕೆ ಸರ್ಕಾರ ಪರ್ಮಿಷನ್ ಕೊಡಬೇಕಂತ, ಈ ಸ್ಯಾಂಕ್ಷನ್ ಇದು ಕೂಡ ತೆಗಿಬೇಕನ್ನೋದು ನನ್ನ ಅನಿಸಿಕೆ. ಸ್ವತಂತ್ರವಾಗಿ ಅಲ್ಲೂ ಕೂಡ ತನಿಖೆ ಮಾಡಲಿಕ್ಕೆ ತೊಡಕಾಗಂತ ವಾತಾವರಣ ಇದೆಯಾ ಸರ್? ಹಿಂದೆ ನೀವು ನೋಡಿರಬಹುದು, ಗಣಿ ವರದಿಯಲ್ಲಿ 3 ಮುಖ್ಯಮಂತ್ರಿಗಳ ಹೆಸರಿತ್ತು, 3 ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖ್ಯಮಂತ್ರಿಗಳು, ಸುಮಾರು ಇತರ ಮಂತ್ರಿಗಳ ಹೆಸರು, MLAಗಳ ಹೆಸರು ಕೂಡ ಇತ್ತು. ಅವರೆಲ್ಲ ತಿರುಗಿ ಅಧಿಕಾರದಲ್ಲಿದ್ದರು ಮೈಸೂರಿಗೆ. ಆವಾಗ ಭಾಳಷ್ಟು ಕೆಲಸ ನಡೀತಲ್ಲ, ಮತ್ತೆ ಆ ಸಂಶಯ ಯಾಕೆ? ಅದಕ್ಕೆ ನಾನು ಹೇಳಿದೆ, ಆ ಸಂಸ್ಥೆಗೆ ಕಳಿಸುವಂಥ ಅಧಿಕಾರಿಗಳನ್ನು ಇವರ ಸಮ್ಮತಿ, ಲೋಕಾಯುಕ್ತರ ಸಮ್ಮತಿ ಪಡೆದು ಕಳಿಸಬೇಕು. ಲೋಕಾಯುಕ್ತರು ವಿಚಾರಣೆ ಮಾಡಬೇಕು, ಅವರು ಬರುವ ಮೊದಲು ಏನು ಅವರು ಹಿನ್ನೆಲೆ ಏನಂತ ತಿಳ್ಕೊಂಡ್ಬಿಟ್ಟು ಅವರಿಂದ ಕೆಲಸ ಆಗ್ಬೋದೇ ಅನ್ನೋದನ್ನು ನಿರ್ಧಾರ ಮಾಡಿ ಮತ್ತೆ ಬೇಕೋ ಬೇಡುವ ಅಂತ ಹೇಳುದು. ರಾಜಕೀಯ ನಾಯಕರುಗಳಿಗೆ ಮತ್ತೆ ನಡುಕ ಶುರುವಾಗಿದೆ ಅಂತ ಅದು ನಿಮಗೂ ನಮಗೂ ಬಿಟ್ಟದ್ದು, ಅದನ್ನು ಪಬ್ಲಿಕ್ ಆಗಿ ಹೇಳಕ್ಕೆ ಏನಿಲ್ಲ. ಸರ್ಕಾರ ಹಿಂಭಾಗದಿಂದ ಮತ್ತೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗುವಂತ ಚಾನ್ಸ್ ಇದೆ? ಚಾನ್ಸ್ ಅವ್ರಿಗೆ ಹಕ್ಕಿದೆ ಸುಪ್ರೀಂ ಕೋರ್ಟ್ಗೆ ಹೋಗುದು. ಆದ್ರೆ ಇನ್ನೊಂದು ಎಲೆಕ್ಷನ್ ಬರ್ತದಲ್ಲ ಸದ್ಯದಲ್ಲಿ, ಜನರು ಮತ ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ತಾರಲ್ಲ. ಆದ್ರೆ ಜನರಿಗೆ ಇನ್ ಯಾರಿಗೆ ಮತ ಹಾಕ್ಬೇಕು ಅನ್ನೋದೇ ಡೌಟ್ ಅಲ್ಲ. ಅವರು ಇವರು ಎಲ್ಲ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ರಲ್ಲ, ನೋಡೋಣ. ಖಂಡಿತವಾಗಿಯೂ ಇವತ್ತಿನ ACBಗಿಂತ ಒಳ್ಳೆ ಕೆಲಸ ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ. ಹೌದು, ನಿಜವಾಗ್ಲೂ ಅಲ್ಲೂ ಕೂಡ ಪ್ರಾಮಾಣಿಕತೆ ಅಗತ್ಯ ಇದೆ. ಸರ್, ಈಗ ಲೋಕಾಯುಕ್ತನ ಮತ್ತೆ ಅಧಿಕಾರಕ್ಕೆ ಒಂದು ಕೊಟ್ಟರೆ, ಇವರು ಸರ್ಕಾರ ಒಪ್ಕೊಂಡು ಅದು ಮತ್ತೆ ಚಲಾವಣೆ ಕೊಟ್ಟರೆ ಅವ್ರಿಗೆ ಸೂಕ್ತವಾದಂತ ಒಂದು ಸೌಕರ್ಯಗಳು ಮತ್ತೆ ಅವ್ರಿಗೆ ಫ್ರೀಡಮ್ ನ ಕೊಡ್ತಾರೆ ಅನ್ನೋ ಭರವಸೆ ಇದೆಯಾ ಸರ್? ಕೊಡ್ಬೇಕನ್ನೋದು ನಾನು ಕೇಳ್ಕೊಳ್ಳೋದು, ಯಾಕಂದ್ರೆ ನಾಳೆ ಇಲ್ಲ ನಾವು ನಮ್ಮ ಬೇಕಾದಂಥ ಅಧಿಕಾರಿಗಳನ್ನು ಕಳಿಸ್ತೇವೆ, ನಾವು ಬೇಕಾದವ್ರನ್ನ ಕಳಿಸ್ತೇವೆ, ವಾಪಸ್ ಪಡ್ಕೊಳ್ತೇವೆ ಅಂತ ಹೇಳಿದ್ರೆ ಅದಾಗಲ್ಲ. ಅದು ತೀರ್ಪಲ್ಲೇ ಹೇಳಿದ್ದಾರೆ ಕನಿಷ್ಠ 3 ಆದರೂ ಅವರಿಗೆ ಒಂದೇ ಹುದ್ದೆಯಲ್ಲಿ ಇಡಬೇಕಂತ. ನಂದು ಅದಕ್ಕೆ ಒಂದು ಅಮೆಂಡ್ಮೆಂಟ್ ಏನಂದರೆ, ಕಳಿಸುವ ಮೊದಲು ಲೋಕಾಯುಕ್ತರ ಸಮ್ಮತಿ ಪಡೆದು ಕಳಿಸಬೇಕು. ಯಾಕೆ ಲೋಕಾಯುಕ್ತರು ಕೂಡ ಅದ್ರ ಜವಾಬ್ದಾರಿ ತಗೊಳ್ಬೇಕು, ಅವರು ಎಂಥ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ ಹಿನ್ನೆಲೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಒಪ್ಪಿಗೆ ಕೊಡಬೇಕು. ಮತ್ತು ಅವರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಮಾಡಬೇಕು. ವೆಂಕಟಾಚಲಯ್ಯನವರು ಬರೋವರೆಗೆ ಲೋಕಾಯುಕ್ತ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ತದನಂತರ ಗೊತ್ತಾಯಿತು ಅದರ ಶಕ್ತಿ ಏನನ್ನೋದು. ಮಾಡೋಕ್ಕೆ ಇಚ್ಛೆ ಇದ್ದರೆ ಮಾಡ್ಬೋದು ಈ ಸಂಸ್ಥೆಯಿಂದ. ಆದರೆ ಕಳ್ಳತನ ಮಾಡಿದ್ದವರೇ ನನ್ನ ವಿರುದ್ಧ ನೀವು ವಿಚಾರಣೆ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ಭಾಳ ಜನ ಇದ್ದಾರೆ ರೀ, ಆದರೆ ಅವರಿಗೆ ಒಂದು ಹಿನ್ನಡೆ ಆಗ್ತಾ ಇದೆ, ಅವ್ರನ್ನ ಯಾರು ಗುರುತಿಸಲ್ಲ. ಅದು ಈ ಸಮಾಜದ ತಪ್ಪು. ಈ ಸಮಾಜ ಇವತ್ತು ಗುರುತಿಸುವುದು ಶ್ರೀಮಂತರನ್ನು ಮತ್ತು ಅಧಿಕಾರದಲ್ಲಿರುವವರನ್ನು ಮಾತ್ರ. ಪ್ರಾಮಾಣಿಕರಿಂದ ಏ ಬಿಡ್ರಿ ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೆ ತಿನ್ನಕ್ಕೆ ಬಿಡಲ್ಲ ಅನ್ನೋ ಒಂದು ಭಾವನೆ ಈ ಸಮಾಜದಲ್ಲಿ ಇದೆ. ಈ ಸಮಾಜ ಇದಕ್ಕೆ ಭಾಳಷ್ಟು ಒತ್ತು ಕೊಡ್ತಾ ಇದೆ ಈ ಭ್ರಷ್ಟಾಚಾರಕ್ಕೆ. ಆ ಸಮಾಜವನ್ನು ಬದಲಾಯಿಸೋ ಪ್ರಯತ್ನ ಆಗಬೇಕು. ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. 1,600 ಜಾಸ್ತಿ ಶಾಲಾ ಕಾಲೇಜಿಗೆ ಹೋಗಿದ್ದೇನೆ, ಮಕ್ಕಳ ಜೊತೆ ನನ್ನ ಅನಿಸಿಕೆಗಳನ್ನು ಇಟ್ಕೊಂಡಿದ್ದೀನಿ. ಈ ಸಮಾಜವನ್ನು ಬದಲಾಯಿಸಿ. ಹಿಂದೆ ಅಂಥ ಸಮಾಜ ಇತ್ತು, ಯಾರಾದರೂ ಆ ಸಮಾಜದಲ್ಲಿ ಜೈಲಿಗೆ ಹೋಗಿದರೆ ಪೋಷಕರು ಹೇಳ್ತಾ ಇದ್ರು, ನನ್ನ ಪೋಷಕರನ್ನು ಸೇರಿಸಿ ಹೇಳ್ತಾ ಇದ್ರು ಆ ಮನೆ ಹತ್ರ ಹೋಗಬೇಡ ಅಂತ. ಅದೊಂದು ಸಾಮಾಜಿಕ ಬಹಿಷ್ಕಾರ ಆಗಿತ್ತು. ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವ ವ್ಯಕ್ತಿಗಳನ್ನು ಸ್ವಾಗತ ಮಾಡೋಕ್ಕೆ ಏರ್ಪೋರ್ಟ್ಗೆ ಹೋಗ್ತಾರಲ್ಲ, ಹಾರ ಹಾಕ್ತಾರೆ. ಯಾವುದು ಹಾರ? ಹೂವಿನ ಹಾರ ಅಲ್ಲ, ಸೇಬಿನ ಹಾರ ಹಾಕ್ತಾರೆ, ಜೈಕಾರಕ್ಕೆ ಹೋಗ್ತಾರೆ. ಏನು ಸಂದೇಶ ಗಳಿಸ್ತಾರೆ ಇವರು? ಶ್ರೀಮಂತನಾದರೆ ಸಾಕನ್ನೋದು ತಾನೆ? ಎಷ್ಟು ಜನ ಇವತ್ತು ಹುದ್ದೆಯಲ್ಲಿರುವವರಿಗೆ ವಿರುದ್ಧ ಕ್ರಿಮಿನಲ್ ಕೇಸ್ಗಳಿವೆ? ಎರಡು ಪಕ್ಷ, ಎಲ್ಲ ಪಕ್ಷದವರು ಅವರು ಇವರು ಅಂತಲ್ಲ. ಎಷ್ಟು ಜನ ಈ ರಾಜ್ಯದ ಮಂತ್ರಿಗಳಿರ್ಬೋದು, ಉತ್ತರ ಪ್ರದೇಶದಲ್ಲಿ ನೋಡಿದರೆ 20-22% ಜನರ ವಿರುದ್ಧ ಕ್ರಿಮಿನಲ್ ಕೇಸ್ಗಳಿವೆ. ಆದ್ದರಿಂದ ಇದು ಮೂಲ ಕಾರಣ ಈ ದುರಾಸೆಗೆ ಈ ಸಮಾಜದ ಭಾವನೆಗಳು. ಮುಖ್ಯವಾಗಿ ಮಳೆ ಅವಾಂತರದಿಂದ ಇಡೀ ರಾಜ್ಯದ ಜನತೆ ತತ್ತರಿಸಿದೆ.
ಆಡಳಿತ ಪಕ್ಷಗಳಿರ್ಬೋದು ಅಧಿಕಾರಿಗಳಿರ್ಬೋದು ಅವ್ರ ಕಷ್ಟಗಳನ್ನು ಕೇಳಿದೆ ಮುಂದಿನ ಚುನಾವಣೆ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹೌದು, ಆದರೆ ಚುನಾವಣೆ ದೃಷ್ಟಿಯಿಂದ 40% ಹೋಗ್ತದಲ್ಲ. 40% ಇವತ್ತಿನ ಸರ್ಕಾರ ಅಂದರೆ ಹಿಂದಿನ ಸರ್ಕಾರದವ್ರು ಒಪ್ತಾರೆ ನಮ್ಮ ಕಾಲದಲ್ಲಿ 10% ಅಂತ ಅಂದರೆ ಏನು ಇಲ್ಲ, ಅವ್ರಿಗಿಂತ ನಾವು ಕಮ್ಮಿ ಎಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಅವ್ರ ಕಾಲದಲ್ಲಿ 50% ಆಗ್ತಿದೆ ಅಷ್ಟೇ. ಇನ್ಫ್ಲೇಷನ್ ಇದೆ ಅಲ್ಲ ಪಾಪ, ಅವ್ರಿಗೆ ರೂಪಾಯಿ ಬೆಲೆ ಕಮ್ಮಿ ಆಗಿದೆ. ಸರ್, ಈಗ ಲೋಕಾಯುಕ್ತನ ಈಗ ಎಸಿಬಿನ ರದ್ದು ಮಾಡಿರುತ್ತೋ, ಈಗ ಕೆಲವೊಂದು ಹಿರಿಯ ರಾಜಕಾರಣಿಗಳನ್ನ ಸ್ವಾಗತ ಮಾಡ್ತಾ ಇದ್ದಾರೆ, ಅವ್ರ ಬಾಯ್ದಿಂದ ಸ್ವಾಗತ ಮಾಡ್ತಾರೆ, ಖುಷಿಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಹೌದನ್ನ ಈ ತೀರ್ಪನ್ನ ರಾಜಕಾರಣಿಗಳು ಸ್ವಾಗತವನ್ನ ಮಾಡ್ತೀವಿ ಅಂತ ಹೇಳಿಕೆ ಅಲ್ಲ 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 ಅದು ಯಾಕೆಂದ್ರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಹೋಗದೆ ಇದ್ರೆ ಜಾರಿಗೆ ಬರಲೇಬೇಕಲ್ಲ, ಆವಾಗ ಹೇಳ್ಬೋದು ನಾವು ಕೂಡ ಮಾಡಿ ಹಾಗೆ ಮಾಡಿದ್ರೆ ಯಾವ ಪಕ್ಷದ ಕಾಂಗ್ರೆಸ್ ಪಕ್ಷದವ್ರ ಕಾಲದ ಏನಾಯ್ತು ಅಂದು ಪ್ರತಿಭಟನೆ ಮಾಡಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ಮತ್ತೆ ಅವರು ಅಧಿಕಾರಕ್ಕೆ ಬಂದಾಗ ಅವ್ರು ತಂದ್ರೆ ಅಂತ ಲೋಕಾಯುಕ್ತ ವರದಿಯನ್ನು ಜಾರಿಗೆ ಯಾರು ಜೈಲಿಗೆ ಹೋಗಿಲ್ಲ. ಅದರಲ್ಲಿ ಕೆಲವು ದಿವಸಕ್ಕೆ ಕೆಲವರು ಹೋಗಿ ಬಂದರು ಮತ್ತೆ ಅಧಿಕಾರಕ್ಕೆ ಬಂದಿರ್ತಾನೆ. ಅದರಿಂದ ಇದೆಲ್ಲ ನಾಟಕ ರೀ, ಅವರು ಒಂದೇ ಇವರು ಒಂದೇ.